ಪ್ರಿಯರಾದವರೆ, ತಿಂಗಳ ಕೊನೆಯ ದಿನದಲ್ಲಿ ಬಂದೆವಲ್ಲವ? ಈಗ ತಾನೆ 1ನೇ ತಾರೀಕು ಬಂದಿತ್ತು, ಅಷ್ಟರೊಳಗೆ ಕೊನೆಯ ದಿನ ಬಂದಿತ್ತು. ನೋಡಿರಿ, ಕರ್ತನು ಏನು ಹೇಳಿದನು? ನೀನು ಬಂದು ಭಯಪಡಬೇಡ, ಕಂಗಾಲಾಗಬೇಡ, ನಾನು ಬೇಗನೆ ನಿನಗೆ ನ್ಯಾಯ ತೀರಿಸುವೆನೆಂದು ಹೇಳಿದನಲ್ಲ. ಈ ತಿಂಗಳಲ್ಲಿ ಆತನು ನ್ಯಾಯವನ್ನು ತೀರಿಸಿದನಲ್ಲ, ಅದ್ಭುತ ನಡೆಯಿತಲ್ಲ. ದೇವರಿಗೆ ಸ್ತೋತ್ರ ಮಾಡಿರಿ. ಇಲ್ಲ, ಇನ್ನು ಏನು ನಡೆಯಲಿಲ್ಲ, ಕರ್ತನು ಮಾತು ಕೊಟ್ಟದ್ದು ಏನು ನಡೆಯಲಿಲ್ಲ ಹಾಗೆ ಅಂದುಕೊಳ್ಳುತ್ತೀರಾ? ದೇವರು ಹೇಳುತ್ತಾರೆ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನನ್ನ ಮಗನೇ, ನನ್ನ ಮಗಳೇ, ನೀನು ವಾಗ್ದಾನವನ್ನು ನಂಬುತ್ತೀಯಲ್ಲ, ವಿಶ್ವಾಸಿಸುತ್ತೀಯಲ್ಲ, ದೇವರ ಬಲ, ಆತನು ಹೇಳಿದ್ದಾನೆ ಮಾಡುತ್ತಾನೆ ಎಂದು ನಂಬಿಕೆಯಿಂದ ಇದ್ದೀಯಲ್ಲ, ನಿನ್ನ ನಂಬಿಕೆ ನಿರರ್ಥಕವಾಗದು, ನಿಶ್ಚಯವಾಗಿಯೂ ಅಂತ್ಯವುಂಟು ಎಂದು ದೇವರು ಹೇಳುತ್ತಾರೆ. ಇಂದು ದೇವರು ಮಾಡುವರು. ಆದ್ದರಿಂದ ಯಾವುದೇ ಕಾರ್ಯವಾಗಿರಲಿ, ಅದು ನಿಮ್ಮ ವೈಯಕ್ತಿಕ ಕಾರ್ಯವಾಗಿರಲಿ, ಕುಟುಂಬ ಕಾರ್ಯವಾಗಿರಲಿ, ಬಿಸ್ನೆಸ್ ಕಾರ್ಯವಾಗಿರಲಿ, ಕೆಲಸದ ಕಾರ್ಯವಾಗಿರಲಿ, ಸೇವೆಯ ಕಾರ್ಯವಾಗಿರಲಿ, ಭಯಪಡಬೇಡಿ, ನಿಶ್ಚಯವಾಗಿ ಅಂತ್ಯ ಉಂಟು, ನಿಮ್ಮ ನಂಬಿಕೆ ನಿರರ್ಥಕವಾಗದು, ನೀವು ಅದ್ಭುತವನ್ನು ಇಂದು ಕಾಣುವಿರಿ. ನಂಬಿಕೆಯಿಂದ ಹೇಳಿರಿ, ನನ್ನ ನಿರೀಕ್ಷೆ ನಿರರ್ಥಕವಾಗದು, ನನ್ನ ದೇವರ ಮೇಲೆ ಇಟ್ಟಿರುವ ನಂಬಿಕೆ ನಿರರ್ಥಕವಾಗದು, ನಿಶ್ಚಯವಾಗಿ ಅಂತ್ಯ ಉಂಟು, ಅದ್ಭುತವನ್ನು ಕಾಣುವೆನು, ಕರ್ತನು ನನಗೆ ನ್ಯಾಯ ತೀರಿಸುವನು. ಹೇಳುತ್ತೀರ ಹಾಗೆ, ತಂದೆಯೇ ನನಗೆ ನಿಶ್ಚಯವಾಗಿ ಅಂತ್ಯ ಉಂಟು, ನಾನು ನಂಬಿಕೊಂಡಿರುವಂತದ್ದು ನಿಮ್ಮಿಂದ ಬರುತ್ತದೆ, ನೀವು ಮಾತು ಕೊಟ್ಟದ್ದನ್ನು ಮಾಡುವ ದೇವರು, ನನ್ನ ನಿರೀಕ್ಷೆ ನಿರರ್ಥಕವಾಗದು, ನಾನದನ್ನು ತಿಳಿದಿದ್ದೇನೆ, ನಂಬುತ್ತೇನೆ, ಇಂದು ಒಂದು ದೊಡ್ಡ ಅದ್ಭುತವನ್ನು ನಾನು ಎದುರು ನೋಡುತ್ತೇನೆ, ನನಗೆ ನ್ಯಾಯ ತೀರಿಸಿ ಅದ್ಭುತ ಮಾಡಿ ಸಂತೋಷ ಪಡಿಸುವ ದೇವರಿಗೆ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್.